ರಾಜ್ಯದಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ ನಾಳೆ ಸಿಎಂ ಬಿಎಸ್ವೈ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ಇಂದು ಸಂಜೆ ಹೈಕಮಾಂಡ್ ಸಂದೇಶಕ್ಕೆ ಮುನ್ನ ಸಿಎಂ ಪ್ರವಾಸದ ಪ್ಲಾನ್ ರಾಜ್ಯದಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ ನಾಳೆ ಸಿಎಂ ಬಿಎಸ್ವೈ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳುತ್ತಾರೆ ಇನ್ನು ಕೂಡ ಹೈಕಮಾಂಡ್ ನಿಂದ ಸಂದೇಶ ಬಂದಿಲ್ಲ ಸಂದೇಶಕ್ಕೂ ಮುನ್ನವೇ ಸಿಎಂ ಪ್ರವಾಸದ ಪ್ಲಾನ್ ಆಗಿದೆ सीएम आगे मुंदुवरितार यडियूरप्प हाईकमांड संदेश इदे आगिरुत्त यडियूरप्प नाळे राजीनामे इरल्वा राजीनामे कोडल्वा हाईकमांड संदेश बद्ध अंत बीएसवा हेळिद्दारे अनिश्चितते इदे ओंदु रीति ई अनिश्चिततेय मध्येने उत्तर कन्नड प्रवास होरटिद्याके सीएम राजकीय बेळवणिगे यू टर्न नीडिद्र सीएम ಶಾರೀ ಪ್ರವೃತ್ತರಾಗುವಂತ ಪ್ರಯತ್ನ ಮಾಡುತ್ತೇವೆ ನಾಳೆ ಸಾಧ್ಯವಾದರೆ ನಾನು ಕಾರವಾರ ಜಿಲ್ಲೆ ಬಹಳಷ್ಟು ಅನಾನುಮತ ಆಗಿದೆ ಕಾರವಾರ ಜಿಲ್ಲೆಗೆ ಹೋಗಬೇಕಾಗಿದೆ ಸಾಧ್ಯವಾದರೆ ನಾಳೆ ಕಾರವಾರ ಜಿಲ್ಲೆಗೆ ಮಧ್ಯಾಹ್ನದ ನಂತರ ಹೋಗಬರಕು ಪ್ರಯತ್ನ ಮಾಡುತ್ತೇನೆ ಹೀಗೆ ಇವತ್ತು ಈ ಒಂದು ಜಿಲ್ಲೆಯ ಸಮಗ್ರ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂಡು ನಮ್ಮೆಲ್ಲ ಮಂತ್ರಿಗಳು ಶಾಸಕರ ಜೊತೆ ಸಮಾಲೋಚನೆ ಮಾಡಿ ಇಲ್ಲಿಗೆ ಬಂದಿದ್ದೇನೆ ಶಾರೀ ಪ್ರವೃತ್ತರಾಗುವಂತ ಪ್ರಯತ್ನ ಮಾಡುತ್ತೇವೆ ನಾಳೆ ಸಾಧ್ಯವಾದರೆ ನಾನು ಕಾರವಾರ ಜಿಲ್ಲೆ ಬಹಳಷ್ಟು ಅನಾನುಮತ ಆಗಿದೆ कारवार जिले के होते साध्यवर ना कारवार जिले के मध्यान नर हरकू प्रयत्न हीगे इवतु जिले समग्र स्थितिगति बहुत तक नमेल मंत्री शासक जो समालोचने बंद कार्यप्रवृत्तर नम राज्य बेरे यारगू सकूल स्थानमान नुकद अदे प्रधानी नरेंद्र मोदी अमित शाह नड्डा अभिनंदन सल्ते ನನಗೇನೂ ಕೊರತೆ ಆಗಿಲ್ಲ ಸಂತೃಪ್ತಿಯಿಂದ ಸಮಾಧಾನದಿಂದ ಇದ್ದೇನೆ ಕೇಂದ್ರ ಸರ್ಕಾರ ಏನೇ ತೀರ್ಮಾನ ತಗೊಂಡ ಅದಕ್ಕೆ ಬದ್ಧನಾಗಿದ್ದೇನೆ ಅನ್ನೋದು 2 ತಿಂಗಳ ಹಿಂದೆನೇ ಹೇಳಿದ್ದೇನೆ ನಮ್ಮ ರಾಜ್ಯದಲ್ಲಿ ಬೇರೆ ಯಾರಿಗೂ ಸಿಗದೇ ಇರುವಂತ ಎಲ್ಲ ಅನುಕೂಲಗಳು ಸ್ಥಾನಮಾನಗಳು ನನಗೆ ಸಿಕ್ಕಿದೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನನಗೇನೂ ಕೊರತೆ ಆಗಿಲ್ಲ ಸಂತೃಪ್ತಿಯಿಂದ ಸಮಾಧಾನದಿಂದ ಇದ್ದೇನೆ ಕೇಂದ್ರ ಸರ್ಕಾರ ಏನೇ ತೀರ್ಮಾನ ತಗೊಂಡ ಅದಕ್ಕೆ ಬದ್ಧನಾಗಿದ್ದೇನೆ ಅನ್ನೋದು 2 ತಿಂಗಳ ಹಿಂದೆನೇ ಹೇಳಿದ್ದೇನೆ ನಮ್ಮ ರಾಜ್ಯ ಏನೂ ಆಗೋದಿಲ್ಲ ನಮ್ಮ ಪಾರ್ಟಿಯಲ್ಲಿ ಅನೇಕ ಹಿರಿಯ ನಾಯಕರುಗಳಿದ್ದಾರೆ ನಮ್ಮ ಕೇಂದ್ರದ ನಾಯಕತ್ವ ಏನು ತೀರ್ಮಾನ ತಗೊಳ್ಳುತ್ತೋ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುತ್ತೇವೆ ನಮ್ಮ ಗುರಿ ಒಂದೇ ಬರುವಂತ ದಿವಸದಲ್ಲಿ ಇನ್ನೊಂದು ಮುಕ್ಕಾಲು ವರ್ಷ ಓಡಾಟ ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕ ರಾಜ್ಯದ ಅಧಿಕಾರಕ್ಕೆ ತರಕ್ಕೆ ನಾವೆಲ್ಲ ಒಟ್ಟಾಗಿ ಇದ್ದೇವೆ ಒಂದಾಗಿದ್ದೇವೆ ಸಿದ್ದರಾಮಯ್ಯನಂತ ಇನ್ನು 100 ಜನ ಸಿದ್ದರಾಮಯ್ಯನವರು ಬಂದ್ರು ಸಹ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರ್ತೇವೆ ಇದು ನಮ್ಮ ನಿಶ್ಚಿತವಾದಂತ ನಿರ್ಧಾರ ಏನು ಆಗೋದಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್